ಮೊನ್ನೆ ತಾನೇ ಸುದ್ದಿ ಮಾಡಿದ ಚೇತರ್ ಟಿವಿ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ನಿಂದ ಎಚ್ಚೆತ್ತುಕೊಂಡ ಶಿಕ್ಷಣ ಇಲಾಖೆ ಶಿಕ್ಷಕರ ಸಮಸ್ಯೆ ಬಗೆಹರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜೋಗಳೆ ರಾಯಭಾಗ ತಾಲೂಕಿನ ಬ್ಯಾಕುಡ ಗ್ರಾಮದ ಮಾಚಕನೂರ ತೋಟದ ಶಾಲೆ ಹಾಗೂ ಅದೇ ಗ್ರಾಮದ ಕಾಂಬಳೆ ತೋಟದ ಶಾಲೆಗೆ ಸುಮಾರು ತಿಂಗಳುಗಳಿಂದ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರ ನಿಯೋಜನೆಯಾಗಿರಲಿಲ್ಲ ಇದರಿಂದ ಮಕ್ಕಳ ಶಿಕ್ಷಣಕ್ಕೆ ತುಂಬಾ ಅನಾನುಕೂಲವಾಗುವುದಲ್ಲದೆ ಶಾಲೆಯ ದಾಖಲಾತಿಗಳನ್ನು ಸರಿದೂಗಿಸಿಕೊಂಡು ಹೋಗಲು ಆಗುತ್ತಿಲ್ಲ ಎಂದು ಸ್ಥಳೀಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ತಮ್ಮ ಅಳಲನ್ನು ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದರು ಚೇತಕ್ ವಾಹಿನಿಯು ಸ್ಥಳೀಯರ ಸಮಸ್ಯೆ ಕುರಿತು ವಿಸ್ತೃತವಾದ ವರದಿಯನ್ನು ಪ್ರಸಾರ ಮಾಡುವ ಮೂಲಕ ಶಿಕ್ಷಣ ಇಲಾಖೆಯ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನ ಸೆಳೆದಿತ್ತು ಅಕ್ಟೋಬರ್ 2 ರ ಮಹಾತ್ಮ ಗಾಂಧೀಜಿಯವರ ಜಯಂತಿಯ ದಿನದಂದು ರಾಯಭಾಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಂತಾರಾಮ್ ಜೋಗಳೆ ಶಾಲೆಗಳಿಗೆ ಖುದ್ದಾಗಿ ಭೇಟಿ ನೀಡಿ ಶಿಕ್ಷಕರನ್ನು ನಿಯೋಜನೆ ಮಾಡಿ ನಿಯೋಜನೆಗೊಂಡು ಸಮಯಕ್ಕೆ ಸರಿಯಾಗಿ ಹಾಜರಾಗದ ನಿಯೋಜಿತ ಶಿಕ್ಷಕರಿಗೆ ಹಾಗೂ ಅತಿಥಿ ಶಿಕ್ಷಕರಿಗೆ ಸಮಯ ಪಾಲನೆ ಮಾಡುವಂತೆ ಖಡಕ್ ಎಚ್ಚರಿಕೆಯನ್ನು ನೀಡುವ ಮೂಲಕ ಸಾರ್ವಜನಿಕ ಸಮಸ್ಯೆಗೆ ತೆರೆಯೆತ್ತಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಈ ಕಾರ್ಯವೈಖರಿಗೆ ಸ್ಥಳೀಯರು ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಚೇತಕ್ ವಾಹಿನಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸರ್ ನಮ್ಮ ಈ ಸಾಲಿ ಸ್ವಲ್ಪ ಹ್ಯಾಂಡಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ರೀ ಅದಕ್ಕೆ ನಾವು ಪ್ರೆಸ್ ಮುಖಾಂತ ತಿಳಿಸಿದ್ವಿ ಸರ್ ಪ್ರಾಬ್ಲಮ್ ಈಗ ಬಿಓ ಸಾಹೇಬರು ಬಂದು ಸಾಲ್ವ್ ಮಾಡಿಕೊಟ್ಟಿದ್ದಾರೆ ನಮಗೆ ಅವ್ರಿಗೆ ನಮ್ಮಿಂದ ಕಡೆಯಿಂದ ಧನ್ಯವಾದಗಳು ಸರ್ ಓಕೆ ಸರ್ ನಾವು ಶಿಕ್ಷಣ ಸ್ವಲ್ಪ ಇದನ್ನು ಹೇಳ್ತೀರಿ ಪ್ರಾಬ್ಲಮ್ದಿಂದ ನಾವು ಇದು ಮಾಡಿದ್ರಿ ಈಗ ಬಿಓ ಸಾಹೇಬರು ಬಂದು ನಮಗೆ ಒಂದು ಹ್ಯಾಂಡ್ ಹಾಕಿ ನಮಗೆ ಇಲ್ಲಿ ಎಲ್ಲ ಇದು ಮಾಡ್ಯಾರ್ರಿ ನಾವು ಅದರ ಸಲುವಾಗಿ ನಾವು ಅವರಿಗೆ ತುಂಬ ಧನ್ಯವಾದಗಳು ಸೊ ಏಳರ ಏಳು ಕೂಡಿಸ್ರೆ ಎಷ್ಟು ಸೊ ಹದಿನಾಲ್ಕನ್ನ ಹೆಂಗಿಡಬೇಕು ಒಂದನ್ನ ಕೈಲಾಡಬೇಕು ನಾಲ್ಕನ್ನ ಕೆಳಗಿಡಬೇಕು ಆಯ್ತಾ ಐದರ ನಾಲ್ಕು ಕೂಡಿಸ್ರೆ ಎಷ್ಟು ಒಂಬತ್ತು ಇದೊಂದು ಕೈಲ ಹತ್ತು ಸೊ ಒಂದನ್ನ ಕೈಲಾಡಬೇಕು ಸೊನ್ನೆ ಕೆಳಗಿಡಬೇಕು ಎಂಟರ ಒಂಬತ್ತು ಕೂಡಿಸ್ರೆ ಎಷ್ಟು ಹದಿನೇಳು ಇದೊಂದು ಕೈಲ ಸೊ ಇಲ್ಲಿ ಒಂದನ್ನ ಕೈಲಾಡಬೇಕು ಎಂಟನ್ನ ಕೆಳಗಿಡಬೇಕು ಒಂದ್ರಾಗ ಒಂದ್ ಕುಡಿಸ್ರ ಇದೊಂದು ಕೈಲ ಸೊ